ಹೌದು ಎಷ್ಟೊಂದ್ ಜನ ಇರ್ತಾರೆ ಎಷ್ಟೊಂದ್ ಜನ ಇರ್ತಾರೆ ಕುಂಬಳಕಾಯಿ ಕಳ್ಳ ಅಂದ್ರೆ ಹೆಗ್ಲೆ ಕೊಟ್ಟು ನೋಡ್ಕೊಂತಾರೆ ಅರ್ಥ ಆಯ್ತಾ ಒಂದ್ ನಿಮಿಷ ಹೇಳ್ತೀನಿ ಕೇಳಿ ಒಂದೇ ಒಂದ್ ನಿಮಿಷ ಇಲ್ಲ ಒಂದ್ ನಿಮಿಷ ಸರ್ಕಾರಿ ಕಾರ್ಯಕ್ರಮ ಇದು ಸರ್ಕಾರಿ ಕಾಂಗ್ರೆಸ್ ಕಾರ್ಯಕ್ರಮ ಇದು ಕಾಂಗ್ರೆಸ್ ಕಾರ್ಯಕ್ರಮ ಪಾರ್ಟಿದ ಏನಾದ್ರು ಕಾರ್ಯಕ್ರಮ ನಾನೇನ್ ಗಲಾಟೆ ಏನು ಮಾಡಿಲ್ಲ ಹೋಗಲ್ರಿ ಏನಿರ್ತಾರೆ ಜೊತೆಲಿ ಇಟ್ಕೊಂಡು ಯಾರು ತಪ್ಪು ಮಾಡಿರ್ತಾರೆ ಅವ್ರನ್ನೇ ಜೊತೆಲಿ ಇಟ್ಕೊಂಡು ಮೀಟಿಂಗ್ಗಳು ಮಾಡಿದ್ರೆ ಯಾರು ಅನ್ಯಾಯಕ್ಕಾಗಿರ್ತಾರೆ ಏನು ರೈತರಿಗೆ ಜಮೀನು ಕಳ್ಕೊಂಡಿರೋರ್ಗೆ
ಐವತ್ತು ಎಕರೆ ಅರವತ್ತು ಎಕರೆ ಸರ್ಕಾರಿ ಜಮೀನುಗಳನ್ನ ಏನು ಇವ್ರು ಕಬಳಿಕೆ ಮಾಡ್ಕೊಂಡವ್ರೆ, ಅವ್ರ ಮೇಲೆ ಆಕ್ಷನ್ ತಗೊಳ್ರಿ, ಏನ್ ಅವ್ರ ಮೇಲೆ ಆಕ್ಷನ್ ತಗೊಳ್ರಿ. ನಾನೇನಾದ್ರು ಎಸ್ ಎನ್ ನಾರಾಯಣಸ್ವಾಮಿ ಭೂಗಳ್ನ ಅಂತ ಹೇಳಿದ್ದಲ್ಲಿ ಹೇಳಿದ್ದು ಮೇಲಿಲ್ಲ ಅಂದ್ರೆ ಯಾಕೆ ಅವ್ರು ಕುಂಬಳಕಾಯಿ ಕಳ್ಳ ಅಂದ್ರೆ ಹೆಗ್ಬಿಟ್ಟು ನೋಡ್ಕೊಂತಾರೆ? ಇದೇನ್ ನಿಮ್ ಕಾಂಗ್ರೆಸ್ ದೌರ್ಜನ್ಯನಾ? ಇದು ಒಂದ್ ಪಾರ್ಟಿಗಂತ ಏನಾದ್ರು ನೀವು ಜನ ಏನದು ಜನತಾ ದರ್ಶನ ಮಾಡ್ತಾ ಇದ್ದೀರಾ? ಇಲ್ಲಿ ಬಿಜೆಪಿ ಅವರು ಜೆಡಿಎಸ್ ಅವ್ರು ಬರ್ಕೊಡ್ದ, ಸಾಮಾನ್ಯ ಕಾರ್ಯಕರ್ತರು ಬರ್ಕೊಡ್ದ, ಸಾಮಾನ್ಯ ಕಾರ್ಯಕರ್ತರು ಬರ್ಕೊಡ್ದ? ನಾನೇನಾದ್ರು ಎಸ್ ಎನ್ ನಾರಾಯಣಸ್ವಾಮಿ ಅಂತ ಏನಾದ್ರು ಹೆಸರು ಹೇಳಿದ್ನ ಅಂದ್ರೆ ಆತ್ನ ಗೊತ್ತಾಗ್ಬಿಟ್ಟಿದೆ ನಾನೇ ಕಳ್ಳು ಅನ್ನೋ ಲೆಕ್ಕಾಚಾರದಲ್ಲಿ ನನ್ ಮೇಲೆ ಕೇಸ್ಗಳಿರೋದು ಅಂತ ಹೇಳ್ಬಿಟ್ಟು ಆತ್ಮ ಗೊತ್ತಾಗ್ಬಿಟ್ಟಿದೆ. 40 ಎಕರೆ 50 ಎಕರೆ ಜಮೀನುಗಳನ್ನ ಏನ್ ಅವ್ರ ಭೂಗಳು ಮಾಡ್ಕೊಂಡಿದ್ದಾರೆ, ಕೆರೆಗಳನ್ನ ಇನ್ನೊಂದ್ ಮೊತ್ತ ನುಂಗಿರ್ತಾರೆ, ಒಂದ್ ನನಗೆ ಹೇಳ್ತಾವ್ರೆ ಅನ್ನೋ ಲೆಕ್ಕಾಚಾರದಲ್ಲಿ. ಏನು ನಾರಾಯಣ ಅವ್ರೆ, ಅರ್ಥ ಆಯ್ತಾ? ಸರ್ಕಾರಿ ಕಾರ್ಯಕ್ರಮದಲ್ಲಿ ಬಂದಾಗ ಯಾರೇ ತಪ್ಪು ಮಾಡಿರ ನನ್ ಮೇಲೆ ಯಾರಾದ್ರೂ ಆರೋಪ ಮಾಡಿದ್ರೆ, ನಂದು ಆರೋಪ ಇದ್ರೆ ಬೇರೆಯವ್ರು ನನ್ಕಿನ್ನ ಮೇಲಧಿಕಾರಿಗಳನ್ನ ಇತ್ಯರ್ಥ ಮಾಡ್ಬೇಕು ಅಲ್ವಾ? ತಾನೇ ಅದ್ಬಿಟ್ಬಿಟ್ಟು ನಾನು ಏನಾದ್ರು ಅರ್ಧ ಎಕರೆ ಯಾವ್ದಾದ್ರು ಅರ್ಧ ಅಡಿ ಯಾವ್ದಾದ್ರು ಸರ್ಕಾರಿ ಜಮೀನು ಹಾಕೊಂಡಿದ್ದೀನಿ ನಾನು, ಹಂಗಾದ್ರೆ ಹಾಕ್ಬಿಡ್ರಿ ಬೋರ್ಡ್ ಇಲ್ಲಿ ಬನ್ನಿ. ಕಾಂಗ್ರೆಸ್ ಅವ್ರು ಮಾತ್ರ ಮತ್ತೆ ಯಾಕೆ ನೀವು ನನ್ನ ನೀತಿ ಹೋಗೋದಕ್ಕೆ ಇದು ಮಾಡ್ತೀರಿ? ಗಲಾಟೆ ನಾನೇನ್ ಮಾಡ್ತಾ ಇಲ್ವೇ? ನಾನೇನ್ ಗಲಾಟೆ ಮಾಡ್ತಾ ಇಲ್ವೇ? ಅಲ್ಲ ನಾನ್ ಗಲಾಟೆ ಏನ್ ಮಾಡಿಲ್ಲ. ಆತ್ನ ಹೇಳ್ರಿ, ಆತ್ನ ಹೇಳ್ರಿ, ಸರ್ಕಾರ ಐತೆ ಅಂತ ಹೇಳ್ಬಿಟ್ಟು ಹೇಳಿ ಇರ್ರಿ. ಒಂದ್ ನಿಮಿಷ, ಸರ್ಕಾರ ಐತೆ ಅಂತ ಹೇಳ್ಬಿಟ್ಟು ಹೇಳಿ ನೀವು ಯಾರು ಅವ್ರು ಎದ್ದು ಗಲಾಟೆ ಮಾಡಿದ್ರು ಅವ್ರನ್ನ ಬಿಟ್ಬಿಟ್ಟು ನಮ್ ಸರ್ಕಾರದಲ್ಲೇ ನಿಮ್ಮನ್ನ ಹಾಕೊಂಡಿರೋದು ನಾರಾಯಣ ಅವ್ರೆ, ಅರ್ಥ ಆಯ್ತಾ? ಅದನ್ನ ಬಿಟ್ಬಿಡಿ. ಒಂದ್ ನಿಮಿಷ ಹೇಳ್ತೀನಿ ಕೇಳಿ. ನಾನು ಭೂಗಡ್ರನ್ನ ಜೊತೆಲಿ ಇಟ್ಕೊಂಡು ಇದೇನ್ ಮೀಟಿಂಗ್ ಮಾಡ್ತಾ ಇದ್ರಿ, ಅರ್ಥ ಆಯ್ತಾ? ಯಾರು ತಪ್ಪು ಮಾಡಿರ್ತಾರೆ ಅವ್ರನ್ನೇ ಪಕ್ಕದಲ್ಲಿ ಇಟ್ಕೊಂಡಿದ್ ಮಾಡ್ತಾ ಇರೋದು. ಆತ್ನ ಅಪ್ನೇನಾ? ಆತ್ನ ಹೆಸರು ಹೇಳಿದ್ದ ನಾನು ಎಸ್ ಎನ್ ನಾರಾಯಣಸ್ವಾಮಿ ಭೂಗಳ್ಳ ಅಂತ ಹೇಳಿದ್ನ ನಾನು. ಏನಿಲ್ವೇ, ಇದು ಬರೀ ಕಾಂಗ್ರೆಸ್ ಅವ್ರದ ಮೀಟಿಂಗು, ರೈತರು ಬಂದಿದ್ದಾರೆ, ಎಲ್ಲಾರು ಪೀಸ್ಫುಲ್ ಆಗಿ ನಡ್ತಾ ಇರೋದು. ನಾನು ಹೊರಗಡೆ ಗಿರ್ಗಡೆ ಹೋಗಲ್ಲ ನಾನು, ಅರ್ಥ ಆಯ್ತಾ? ನಾನು ಹೇಳಿದ್ದೇನು, ಯಾರು ತಪ್ಪು ಮಾಡಿರ್ತಾರ ಅವ್ರನ್ನ ಜೊತೆಲಿ ಇಟ್ಕೊಂಡು ಮೀಟಿಂಗ್ ಮಾಡೋದ್ರಲ್ಲಿ ಯಾವ್ದೇ ಅರ್ಥ ಇಲ್ಲ. 30 ಗುಂಟೆ ಜಾಗಗಳನ್ನ ಬೆಳೆಗಳು ಹಾಕೊಂಡಿರ್ತಕ್ಕಂಥವ್ರನ್ನ ತೆರವುಗೊಳಿಸಿರ್ತಕ್ಕಂಥವ್ರು, 50 ಎಕರೆ 40 ಎಕರೆ 20 ಎಕರೆ ಜಮೀನುಗಳನ್ನ ಹಾಕೊಂಡಿರ್ತಕ್ಕಂಥವ್ರನ್ನ ಪಕ್ಕದಲ್ಲಿ ಕುರ್ಸ್ಕೊಂಡು ಮೀಟಿಂಗ್ ಮಾಡಿದ್ರೆ ಏನದು? ಏನ್ ಹೇಳ್ರಿ? ಅವ್ರು 1000 MLA ಇರ್ಲಿ, ನಾನು MP ಇರ್ಲಿ, MPಗೆ ಒಂದು ಕಾನೂನು, MLAಗೆ ಒಂದು ಕಾನೂನಾ? ಅವ್ರು ಎಷ್ಟು ಬೇಕಾದ್ರೆ ಜಮೀನುಗಳನ್ನ ಕೈಗಳನ್ನ ಇನ್ನೊಂದು ಮತ್ತೊಂದು ಒತ್ತಿರೋ ಮಾಡ್ಕೊಬೋದಾ? ಏನ್ ಬೇಕಾದ್ರೆ ಮಾಡ್ಬೋದಾ? ಅವ್ರ ಭೂ ನ್ಯಾಯ ಮಂಡಳಿ ಅಧ್ಯಕ್ಷರು ಇದ್ದಾರೆ, MLA ಇದಾರೆ ಅಂತ ಹೇಳ್ಬಿಟ್ಟು ಅವ್ರ ತಾಯಿ ಹೆಸರಿಗೆಲ್ಲ ಮಾಡ್ಕೊಡ್ಬೋದಾ? ಅದೇನಾ ಇಲ್ಲಿ ನಡೀತಾ ಇರ್ತಕ್ಕಂಥದ್ದು? ಒಂದ್ ಸೈಡು ಅರ್ಥ ಆಯ್ತಾ? ಆತ್ನ ಕರೆದು ಅದನ್ನ ದೊಡ್ಡ ಮನುಷ್ಯ ಆತ್ನ ಹೆಸರು ಹೇಳಿದಾಗ ಆತ್ನ ಹೆಸರು ಹೇಳಿ ಮಾತಾಡಿದಾಗ ನನ್ಗೆ ಹೇಳ್ಬೇಕಾಗಿತ್ತು, ಅರ್ಥ ಆಯ್ತಾ? ಇಲ್ಲಿ ಬಾಕ್ಲ ಹಾಕೊಂಡ್ರೆ ಹೇಳ್ತೀನಿ, ಕಾಂಗ್ರೆಸ್ ಅವ್ರಿಗೆ ಮಾತ್ರ ಒಳಗಡೆ ಕಾಂಗ್ರೆಸ್ ಬಿಡಪ್ಪ, ಮಂತ್ರಿಗಳೇ ಆತ್ನ ಹೆಸರಂತ ಏನಾದ್ರು ಮಾಡಿದ್ದಾನೆ ಅಂತ ನಾನು
ದಯವಿಟ್ಟು ಹಿಂದೆ ಇರಿ, ನಮ್ಗೆ ಏನ್ ಗೊತ್ತಾಗ್ತಲ್ಲ. ಮೊಬೈಲ್ ತಗೊಂಡವ್ರಲ್ಲ ವಿಡಿಯೋನ ಹೆಂಗ್ ಹೇಳಿದಪ್ಪ ಅವರೆಲ್ಲ. ಏ ಯಾರಪ್ಪ ನೀವು ಯಾರು?